श्री साई बृंदावन ज्योतिष्यम पंडित श्री शंकर राव गुरुगळु गुरु राघवेंद्र स्वामी परम भक्तरु परम आराधकरु आद इवरु निम्म इंत कठिन समस्येगळिद्दरू कूड शाश्वत परिहारवन्न माडि कोड्तारे गुरु राघवेंद्र आराधनेयिंद विशेष बलिष्ठ शक्तियिंद निम्म मनरंद इंत समस्येगळिद्दरू कूड अदक्के परिहारवन्न तिळिसिकोळ्तारे स्नेहितरे फोनिन मुखांतरवू कूड निम्म समस्येगळिगे परिहारवन्न तिळिसुत्तारे अवर दूरवाणी संख्येयन्न ನಿಮ್ಮ ಈ ಒಂದು ಫೋನ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಖಂಡಿತವಾಗಲೂ ಆಸಕ್ತರು ಇವರನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿನ್ನೆ ಅಥವಾ ಮೊನ್ನೆಯ ವಿಡಿಯೋದಲ್ಲಿ ನಾನು ನಿಮಗೆ ಹೆಣ್ಮಕ್ಳಿಗೆ ಕಂಕಣ ಭಾಗ್ಯಕ್ಕಾಗಿ ಒಂದು ಸ್ತೋತ್ರವನ್ನು ಹೇಳ್ಕೊಟ್ಟಿದ್ದೆ, ಪೂಜೆಯ ಕ್ರಮವನ್ನು ಹೇಳ್ಕೊಟ್ಟಿದ್ದೆ ಮತ್ತು ಸಂಕಲ್ಪ ಸ್ತೋತ್ರವನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೆ. ಅದೇ ರೀತಿ ಅವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಗಂಡ್ಮಕ್ಳಿಗೆ ಬೇರೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿ. ವಿಶೇಷವಾಗಿ ನಾವು ಗಂಡ್ಮಕ್ಳಿಗೂ ಕೂಡ ಕಾತ್ಯಾಯಿನಿ ದೇವಿಯನ್ನು ಆರಾಧನೆಯನ್ನು ಮಾಡುವಂಥದ್ದು. ಹೆಣ್ಮಕ್ಳು ಗಂಡ್ಮಕ್ಳು ಅಂತೆಲ್ಲ ಏನಿಲ್ಲ, ಆದರೆ ಮಂತ್ರದಲ್ಲಿ ಮಾತ್ರ ಬೇರೆ ಮಂತ್ರ ಹೇಳ್ಕೊಡ್ತೀನಿ ಅಂತ ಹೇಳಿ. ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ಕಾತ್ಯಾಯಿನಿಯ ಈ ಪೂಜೆಯೇ ಒಳ್ಳೆಯದು ಅಂತ ಹೇಳಿ. ಯಾಕಂದರೆ ನಾನೀಗಾಗಲೇ ನಿಮಗೆ ತಿಳಿಸಿದ ಹಾಗೆ ಕಾತ್ಯಾಯಿನಿ ದೇವಿ ಮಾತೆ ದುರ್ಗೆಯ 6ನೇ ಅವತಾರ ಅಂತ ಅನ್ನುವಂಥದ್ದು. ವಿಶೇಷವಾಗಿ ನಾವು ಕಾತ್ಯಾಯಿನಿ ದೇವಿಯನ್ನು ಯಾತಕ್ಕೋಸ್ಕರ ವಿವಾಹಕ್ಕೆ ಸಂಬಂಧಪಟ್ಟಂಥ ಪೂಜೆಗಳಲ್ಲಿ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನು ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ, ವಿವಾಹ ಅಂತಂದ್ರೇ ಅಲ್ಲಿ ಗುರುಬಲ ಅಥವಾ ಶುಕ್ರಬಲ ಅನ್ನುವಂಥದ್ದು ಕಡಿಮೆ ಅಂಥೇಳಿ. ಯಾವ ಒಂದು ಜಾತಕದಲ್ಲಿ ಗುರುಗ್ರಹ ಅಥವಾ ಶುಕ್ರಗ್ರಹ ತಮ್ಮ ಒಂದು ಶಕ್ತಿಯನ್ನು ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಮಾಡಿಕೊಂಡಿರ್ತಾರೆ, ಅಂದರೆ ಜಾತಕದಲ್ಲಿ ಗುರುದೋಷ ಇದೆ, ಶುಕ್ರದೋಷ ಇದೆ, ಅಂದರೆ ಇವಾಗ ನಿಮಗೆ ಗುರುದಶೆ ನಡೀತಾ ಇಲ್ಲ, ಶುಕ್ರದಶೆ ನಡೀತಾ ಇಲ್ಲ ಅಂತ ಹಲವಾರು ಜನ ಜಾತಕ ತೋರಿಸ್ದಾಗ ನಿಮ್ಗೆ ಹೇಳಿರ್ತಾರೆ. ಹಾಗಾಗಿಯೇ ಈ ವಿವಾಹ ಅನ್ನುವಂಥದ್ದು ವಿಳಂಬ ಆಗುವಂಥದ್ದು. ಹಾಗಾಗಿ ಈ ಕಾತ್ಯಾಯಿನಿ ದೇವಿ ಏನಿದ್ದಾರೆ, ಕಾತ್ಯಾಯಿನಿ ತಾಯಿ, ಈಕೆ ಗುರುಗ್ರಹ ಮತ್ತು ಶುಕ್ರಗ್ರಹದೊಂದಿಗೆ ತನ್ನ ಸಂಬಂಧವನ್ನು ಹೊಂದಿರುವಂಥ ದೇವಿಯಾಗಿರೋದ್ರಿಂದ ಈಕೆಯ ಒಂದು ಪೂಜೆ ಮಾಡುವಂಥದ್ದು, ಈಕೆಯನ್ನು ನಂಬಿ ನಾವು ಪೂಜೆಯನ್ನು ಮಾಡುವಂಥದ್ದು, ಗುರುಗ್ರಹ ಏನು ಗುರುಗ್ರಹ ಶುಕ್ರಗ್ರಹ ತನ್ನ ಒಂದು ಶಕ್ತಿಯನ್ನು ಕಳ್ಕೊಂಡಿದೆ, ಹಾಗಿದ್ದರೂ ಕೂಡ ವಿವಾಹಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳಿ. ಹಾಗಾಗಿ ಕಾತ್ಯಾಯಿನಿ ದೇವಿಯನ್ನು ನಾವು ವಿಶೇಷವಾಗಿ ಮದುವೆಗೆ ಅಂಥೇಳಿ ಪೂಜೆ ಮಾಡುವಂಥದ್ದು ಶುಭ ಅಂಥೇಳಿ. ಮತ್ತು ಇನ್ನೊಂದು ಕಡೆ ಏನು ಅಂದರೆ, ಈ ಯಾರ ಜಾತಕದಲ್ಲಿ ಕಾಳಸರ್ಪದೋಷ ಇರ್ಬೋದು, ರಾಹುಗ್ರಹಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳೇನಾದರೂ ಇದ್ದರೂ ಕೂಡ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ಆ ಸಮಸ್ಯೆಗಳು ದೂರವಾಗುತ್ತೆ ಅನ್ನುವಂಥದ್ದು. ಇನ್ನು ಕಾತ್ಯಾಯಿನಿ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ನಾವು ಆರಾಧನೆ ಮಾಡಿದ್ರೆ ನಮ್ಮ ಮನಸ್ಸಿನ ಎಂಥ ಆಸೆಗಳಿದ್ದರೂ ಕೂಡ ಅದು ಈಡೇರತ್ತೆ ಅಂತ ಹೇಳಿ ಸ್ನೇಹಿತರೆ. ಹಾಗಾಗಿ ಕಾತ್ಯಾಯಿನಿ ದೇವಿಯನ್ನು ನಾವು ವಿಶೇಷವಾಗಿ ಮದುವೆಯ ವಿಷಯದಲ್ಲಿ ಆಕೆಯನ್ನು ಪೂಜೆ ಮಾಡ್ತೀವಿ ಅಂತ ಹೇಳಿ. ಇನ್ನು ಈಗಾಗಲೇ ನಾನು ನಿಮಗೆ ಕಾತ್ಯಾಯಿನಿ ದೇವಿಯನ್ನು ಮೊನ್ನೆಯ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ, ಆದರೂ ಇನ್ನೊಮ್ಮೆ ಹೇಳ್ಕೊಡ್ತೀನಿ. ನೀವು ಶುಕ್ರವಾರ ಮಂಗಳವಾರ ಎರಡು ದಿನದಲ್ಲಿ ಯಾವ ದಿನದಾದರೂ ಒಂದು ದಿನ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡಲಿಕ್ಕೆ ಸೂಕ್ತ ಸಮಯವನ್ನು ಮಾಡಿಕೊಳ್ಳಿ. ಸಂಜೆ ಗೋಧೂಳಿ ಸಮಯದಲ್ಲಿ ವಿಶೇಷವಾಗಿ ಕಾತ್ಯಾಯಿನಿ ದೇವಿಗೆ ಪೂಜೆ ಮಾಡುವಂಥದ್ದು ಒಳ್ಳೆಯದು ಅಂಥೇಳಿ. ಆದರೆ ಕೆಲವೊಬ್ಬರು ನಾವು ಸಂಜೆ ಕೆಲಸಕ್ಕೆ ಹೋಗಿ ಬರೋದು ಲೇಟ್ ಆಗುತ್ತೆ, ಬೆಳಗ್ಗೆ ಮಾಡ್ಬೋದಾ ಅಂತ ಕೂಡ ಕೇಳಿದ್ದೀರಿ. ಹಂಗೇನಾದರೂ ನಿಮಗೆ ಸಂಜೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಕೂಡ ಈ ಪೂಜೆಯನ್ನು ಮಾಡ್ಕೊಳ್ಳಿ. ಮತ್ತು ವಿಶೇಷವಾಗಿ ಮತ್ತೊಂದು ಪ್ರಶ್ನೆ ಕೇಳ್ತಾ ಇರ್ತೀರ, ಯಾವಾಗ್ಲೂ ವ್ರತ ಮಾಡುವಾಗ ನಾವು ಮಾಂಸಾಹಾರ ಸೇವನೆ ಮಾಡ್ಬೋದಾ ಅಂಥೇಳಿ. ಖಂಡಿತವಾಗ್ಲೂ ನಾನು ಯಾವುದೇ ವ್ರತ ಮಾಡುವಾಗಲೂ ಮಾಂಸಾಹಾರ ಸೇವನೆ ಮಾಡ್ಬೋದು ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ವ್ರತ ಅಂತ ಮಾಡಿದಾಗ ನಾವು ಮಾಂಸಾಹಾರವನ್ನು ನಿಷೇಧ ಮಾಡ್ತೀವಿ ಅಥವಾ ನಿಷಿದ್ಧ ಅಂತ ಹೇಳ್ತೀನಿ. ಆದರೂ ಕೂಡ ಕೆಲವೊಬ್ಬರು ಮಾಂಸಾಹಾರ ತಿಂದೆ ನಮ್ಮ ಕೈಲಿರೋಕ್ಕಾಗೋದಿಲ್ಲ ಮಾಡೋಕ್ಕೆ ಅಂತ ಹೇಳಿ ಕೇಳ್ತಿರ್ತೀರಾ. ಅಂಥವ್ರು ಏನು ಮಾಡಿ ಅಂತ ಹೇಳಿದ್ರೆ, ಸಂಜೆಯ ಟೈಮ್ನಲ್ಲಿ ನೀವು ಸ್ತೋತ್ರವನ್ನಾಗಲಿ ಪೂಜೆಯನ್ನಾಗಲಿ ಮಾಡಬೇಡಿ. ಅಂಥವರು ಬೆಳಗ್ಗೆ ಮಾಡ್ಕೊಳ್ಳಿ ಪೂಜೆಯನ್ನು, ಮತ್ತು ಶ್ಲೋಕವನ್ನು ಎಲ್ಲವೂ ಕೂಡ ಬೆಳಗ್ಗೆ ಮುಗಿಸ್ಕೊಳ್ಳಿ. ನೀವು ಮುಗಿಸ್ಕೊಳ್ಳೋವರೆಗೂ ಕೂಡ ನೀವು ಮನೆಗೆ ತರೋದಾಗಲಿ, ಮನೆಯಲ್ಲಿ ಅಡುಗೆ ಪ್ರಿಪೇರ್ ಆಗಲಿ, ಮಾಡೋದು ಆಗಲಿ ಮಾಡಬಾರ್ದು. ನೀವು ಏನು ಪೂಜೆ ಎಲ್ಲ ಮುಗಿದ ಮೇಲೆ ನೀವು ಆ ಊಟವನ್ನು ಮಾಡ್ಕೊಳ್ಳಿ. ಮತ್ತು ಸಂಜೆ ನೀವು ಪಾರಾಯಣ ಮಾಡೋದು ಬೇಡ ಸ್ನೇಹಿತರೆ. ಮತ್ತು ಮಾರನೇ ದಿನ ನೀವು ಯಥಾಪ್ರಕಾರ ಪಾರಾಯಣ ಮಾಡೋಕ್ಕೆ ತಲೆಗೆ ಸ್ನಾನ ಮಾಡಿಕೊಂಡು ನೀವು ವಿಧಿವತ್ತಾಗಿ ಪೂಜೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾರಿಗೆ ಬಿಡೋಕ್ಕಾಗಲ್ಲ ಅಂಥವ್ರು, ಬಿಡೋಕ್ಕಾಗತ್ತೆ ಮೇಡಮ್ ನಾವು ಬೇಕಾದರೆ, ನಮಗಿಂತ ಅದೇನು ದೊಡ್ಡದಲ್ಲ ಅಂತನ್ನುವಂಥವ್ರು ಖಂಡಿತವಾಗ್ಲೂ ವ್ರತಗಳನ್ನು ಮಾಡುವಾಗ ಮಾಂಸಾಹಾರವನ್ನು ಸೇವನೆ ಮಾಡಬೇಡಿ ಅಂತಲೇ ನಾನು ಹೇಳ್ತೀನಿ. ಹಾಗಾಗಿ ಈ ಒಂದು ಡೌಟ್ನ ಕ್ಲಿಯರ್ ಮಾಡಿದ್ದೀನಿ. ಮತ್ತು ಕೆಲವೊಬ್ಬರು ಹೆಣ್ಮಕ್ಳಿಗೆ ವಿಶೇಷವಾಗಿ ನಾವು ಮುಟ್ಟಾದಾಗ
ನಮ್ಮ ಡೇಟ್ ಏನಾದರೂ ಬಂದುಬಿಟ್ಟಾಗ ಏನು ಮಾಡಬೇಕು ಮೇಡಮ್ ಅಂತೇಳಿ ಅವ್ರಿಗೆ ನಾನೀಗಾಗಲೇ ತುಂಬ ವ್ರತಗಳಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಮುಟ್ಟಾದಾಗ ನೀವು 5 ದಿನ ಪೂಜೆ ಮಾಡಬೇಡಿ. ಅಕಸ್ಮಾತಾಗಿ ನಿಮ್ದು ಏನಾದರೂ ಪೀರಿಯಡ್ ಸೈಕಲ್ ಜಾಸ್ತಿ ಇದೆ, 7 ದಿನ 6 ದಿನ 8 ದಿನ ಆ ಥರ ಇದೆ ಅಂತ ಹೇಳಿದ್ರೆ ಆ ಸೈಕಲ್ ಮುಗಿಯೋವರೆಗೂ ನೀವು ಪೂಜೆ ಮಾಡಬಾರ್ದು. ಆ ಸೈಕಲ್ ಮುಗಿದ ಮೇಲೆ ನೀವು ಪೂಜೆಯನ್ನು ಮರುಪ್ರಾರಂಭ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಸ್ಟಾರ್ಟ್ ಮಾಡೋವಾಗಲೂ ಅಷ್ಟೇ, ಇನ್ನೆರಡು ದಿನ ಇದೆ ನನಗೆ ಪೀರಿಯಡ್ಸ್ ಅನ್ನೋವಾಗ ನೀವು ಸ್ಟಾರ್ಟ್ ಮಾಡಬೇಡಿ ಪೂಜೆನ, ಅದೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ನೀವು ಸ್ಟಾರ್ಟ್ ಮಾಡಿ. ಮತ್ತು ಈ 108 ದಿನ ಮಾಡಬೇಕು ಅಂತ ಬಂದಾಗ ನಿಮಗೆ ಮತ್ತೆ ಆ ಒಂದು ಸೈಕಲ್ ಬಂದೇ ಬರುತ್ತೆ. ಆ ಸೈಕಲ್ ಬಂದಾಗ ನೀವು ನನಗೆ ಹೇಳಿದಾಗೆ ಆ ದಿನಗಳಲ್ಲಿ ನೀವು ಮಾಡಬೇಡಿ, ಅದನ್ನು ಮುಗಿಸ್ಕೊಂಡು ನಂತರ ನೀವು ಮತ್ತೆ ಆರಂಭ ಮಾಡ್ಕೊಳ್ಳಿ. ಅಂದರೆ ಈಗ ಕಳೆದ ತಿಂಗಳು ನೀವು ಒಂದು 20 ದಿನ 25 ದಿನ ಮಾಡಿರ್ತೀರ, 25 ದಿನ ಎಣಿಕೆ ಮಾಡ್ಕೊಂಡಿರ್ತೀರ, ನೀವು 26ನೇ ದಿನದಿಂದ ಎಣಿಕೆಯನ್ನು ಶುರು ಮಾಡ್ಕೋಬೋದು. ಆಯಿತಾ, ಇದೆರಡು ಡೌಟ್ನ ಕ್ಲಿಯರ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಕಾತ್ಯಾಯಿನಿ ದೇವಿಗೆ ವಿಶೇಷವಾಗಿ ಅಂತ ಇಲ್ಲ, ಏನು ಪೂಜೆ ಇಲ್ಲ, ಸರಳವಾಗಿ ಪೂಜೆ ನಿಮ್ಮ ಮನೆಯಲ್ಲಿ ಯಥಾ ಪ್ರಕಾರ ಈಗ ಪೂಜೆ ಮಾಡ್ತಿರೋ ಅದೇ ಪೂಜೆನೇ ಮಾಡ್ಕೊಳ್ಳಿ. ಮತ್ತು ದೇವಿಯ ಫೋಟೋ ವಿಗ್ರಹ ಏನಾದರೂ ಬೇಕಾ ಮೇಡಮ್ ಅಂತೇಳೋರಿಗೆ ದುರ್ಗೆಯ ಫೋಟೋ ಇದ್ದರೂ ನಡೆಯುತ್ತೆ, ತಾಯಿ ಚಾಮುಂಡೇಶ್ವರಿ ಫೋಟೋ ಇದ್ದರೂ ನಡೆಯುತ್ತೆ. ಇದೆರಡೂ ಇಲ್ಲ ಅಂದರೆ ಮಹಾಲಕ್ಷ್ಮಿ ಫೋಟೋ ಮನೆಯಲ್ಲಿ ಖಂಡಿತವಾಗ್ಲೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಮಹಾಲಕ್ಷ್ಮಿ ಫೋಟೋ ಇದ್ದರೂ ಕೂಡ ಸಾಕು. ಮನದಲ್ಲಿ ಕಾತ್ಯಾಯಿನಿ ದೇವಿಯನ್ನು ನೆನಪು ಮಾಡಿಕೊಂಡು ಸ್ಮರಣೆಯನ್ನು ಮಾಡಿಕೊಂಡು ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡೋಕ್ಕೆ ಶುರು ಮಾಡ್ಬೋದು. ಮೊದಲು ಸಂಕಲ್ಪ ಮಾಡ್ಕೊಳ್ಳಿ, ಕೈಯಲ್ಲಿ ಅರಿಶಿಣದ ಅಕ್ಕಿಯನ್ನು ಅಕ್ಷತೆಯನ್ನು ಮಂತ್ರಾಕ್ಷತೆಯನ್ನು ಏನು ಬೇಕಾದರೂ ಹೇಳ್ತಿರ್ತಾರೆ. ಹಲವಾರು ಜನ ಹಲವಾರು ಹೆಸರುಗಳಿಂದ ಹೇಳ್ತಾ ಇರ್ತಾರೆ. ಅರಿಶಿಣದ ಕಲರಲ್ಲಿ ಮಾಡಿರುವಂಥ ಅಕ್ಷತೆಯನ್ನು ಕೈನಲ್ಲಿ ಇಟ್ಟುಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಶೀಘ್ರ ಕಲ್ಯಾಣಾರ್ಥ ಶ್ರೀ ಕಾತ್ಯಾಯಿನಿ ದೇವಿ ಪ್ರೀತ್ಯರ್ಥೆ ಶ್ರೀ ಕಾತ್ಯಾಯಿನಿ ಸ್ತೋತ್ರ ಪಾರಾಯಣಂ ಕರಿಷ್ಯೆ ಅಂತ ಹೇಳಿಕೊಂಡು ಸಂಕಲ್ಪವನ್ನು ಮಾಡಿ ಆ ಒಂದು ಅಕ್ಷತೆಯನ್ನು ತಟ್ಟೆಯಲ್ಲಿ ಬಿಟ್ಟುಬಿಡಿ. ಬಿಟ್ಟಾದಮೇಲೆ ಈ ಒಂದು ಸ್ತೋತ್ರ ನನಗೇನು ಹೇಳ್ಕೊಡ್ತೀನಿ ಅದನ್ನು 108 ಬಾರಿ ನೀವು ಪ್ರತಿದಿನವೂ ಕೂಡ ಹೇಳ್ಕೋಬೇಕು ಸ್ನೇಹಿತರೆ. ಇದರಲ್ಲಿ ಯಾವುದೇ ರೀತಿ ಕಡಿಮೆ ಹೇಳ್ಕೊಬೋದಾ, 10 ಸರಿ ಹೇಳ್ಬೋದಾ, 51 ಸತಿ ಹೇಳ್ಬೋದಾ, 21 ಸತಿ ಹೇಳ್ಬೋದಾ ಅಂತ ಹೇಳಬೇಡಿ. 108 ಸತಿ ಹೇಳೋಕ್ಕೆ ಹಬ್ಬಬ್ಬ ಅಂದರೆ ಒಂದು 20 ನಿಮಿಷ ತೊಗೊಳುತ್ತೆ ಅಷ್ಟೇ. ನೀವು 1 ದಿನ 2 ದಿನ ನಿಮಗೆ ಕಷ್ಟ ಆಗ್ಬೋದು, ಖಂಡಿತವಾಗ್ಲೂ 108 ಸತಿ ಹೇಳ್ಕೊಳ್ಳೋಕ್ಕೆ ನಿಮ್ಗೊಂದು 20 ನಿಮಿಷ ಟೈಮ್ ತೊಗೋಬೋದು ಅಷ್ಟೇ. ನಿಮಗಾಗಿ ನಿಮ್ಮ ಜೀವನಕ್ಕೋಸ್ಕರ ಒಂದು 20 ನಿಮಿಷ ನೀವು ಮೀಸಲಿಡೋಕ್ಕಾಗೋದಿಲ್ವಾ? 20 ನಿಮಿಷ ಖಂಡಿತವಾಗ್ಲೂ ಆರಾಮಾಗಿ ಹೇಳ್ಬೋದು ಈ ಸ್ತೋತ್ರವನ್ನು. ನೀವು 108 ಸತಿನೇ ಹೇಳಬೇಕು ಈ ಸ್ತೋತ್ರವನ್ನು ಆ್ಯಕ್ಚುಲಾಗಿ. ಅದಕ್ಕಿಂತ ಕಡಿಮೆ ಹೇಳ್ತೀನಿ ಅಂತ ಅನ್ನೋರಿಗೆ ನಾನೇನು ಹೇಳೋದಿಲ್ಲ, ಹೇಳ್ಬೋದು ಏನು ಅಂತ. 108 ಸತಿನೇ ಹೇಳಬೇಕು ಈ ಸ್ತೋತ್ರವನ್ನು. ಯಾವ ರೀತಿ ಬರುತ್ತೆ ಈ ಸ್ತೋತ್ರ ಅಂತ ಹೇಳಿದ್ರೆ, ನಾನು ಮೊನ್ನೆ ಹೇಳ್ಕೊಟ್ಟಿದ್ದೆ ಒಂದು ಹೆಣ್ಮಕ್ಳಿಗೆ ಅಂಥೇಳಿ, ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ನದೀಶ್ವರಿ ನಂದಗೋಪಸುತಂ ದೇವಿ ಪತಿಮ್ಮೇ ಕುರುತೇ ನಮಃ ಅಂಥೇಳಿ. ಆ ಸ್ತೋತ್ರ ಪತಿಮ್ಮೇ ಕುರುತೇ ನಮಃ ಅಂತ, ಪತಿಮ್ ಅಂತ ಬರುತ್ತಲ್ಲ ಆ ಒಂದು ಜಾಗದಲ್ಲಿ ಪತ್ನಿಮ್ ಅಂತ ಸೇರಿಸ್ಕೋಬೇಕು. ಆ ಸ್ತೋತ್ರವನ್ನು ಪತ್ನಿಮ್ ಅಂತ ಸೇರಿಸ್ಕೊಂಡು ಹೇಳುವಂಥದ್ದು, ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ನದೀಶ್ವರಿ ನಂದಗೋಪಸುತಂ ದೇವಿ ಪತ್ನಿಮ್ ಮೇ ಕುರುತೇ ನಮಃ ಅಂತ ಕೂಡ ಹೇಳ್ಕೋಬೋದು. ಇಲ್ಲ ಇನ್ನೊಂದು ಸ್ತೋತ್ರವನ್ನು ನಾನು ಹೇಳ್ಕೊಡ್ತೀನಿ, ಎರಡರಲ್ಲಿ ನಿಮಗೆ ಯಾವುದು ಅನುಕೂಲ ಆ ಸ್ತೋತ್ರವನ್ನು ನೀವು ಹೇಳ್ಕೊಳ್ಳಿ. ಹೇ ಗೌರಿ ಶಂಕರ ಅರ್ಧಾಂಗಿ ಯತತವಾಂ ಶಂಕರ ಪ್ರಿಯ ತತಮಾ ಕುರು ಕಲ್ಯಾಣಿ ಕಂಟಕಂ ಸುದುರ್ಲಭಂ ಅಂತ ಹೇಳ್ಕೊಬೋದು. ಆಯಿತಾ, ಹೀಗೂ ಹೇಳ್ಕೊಬೋದು. ಮತ್ತೊಂದು ಸ್ತೋತ್ರ ಹೇಳ್ಕೊಡ್ತೀನಿ, ಸಾರಿ, ಓಂ ದೇವೇಂದ್ರಾನಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯ ಭಾಮಿನಿ ವಿವಾಹಂ ಭಾಗ್ಯಂ ಆರೋಗ್ಯಂ ಶೀಘ್ರ ಲಾಭಂ ಚ ದೇಹಿ ಮೇ. ಓಂ ದೇವೇಂದ್ರಾನಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯ ಭಾಮಿನಿ ವಿವಾಹಂ ಭಾಗ್ಯಂ ಆರೋಗ್ಯಂ ಶೀಘ್ರ ಲಾಭಂ ಚ ದೇಹಿ ಮೇ ಅಂಥೇಳಿ ಹೇಳ್ಕೊಳ್ಳುವಂಥದ್ದು ಸ್ತೋತ್ರ. ಈ 3 ಸ್ತೋತ್ರಗಳನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಬರೆದು ಹಾಕ್ತೀನಿ ಸ್ನೇಹಿತರೆ. ನಿಮಗೆ 3 ಸ್ತೋತ್ರದಲ್ಲಿ ಯಾವುದಾದ್ರೂ 1 ಸ್ತೋತ್ರವನ್ನು ಆಯ್ಕೆ ಮಾಡಿಕೊಂಡು ನೀವು ಪ್ರತಿದಿನವೂ ಕೂಡ ಹೇಳ್ಕೊಂಡು ಬರುವಂಥದ್ದನ್ನು ಮಾಡಬೇಕು 108 ಬಾರಿ. ವಿಶೇಷವಾಗಿ ತಾಯಿಗೆ ನೀವು ಜೇನುತುಪ್ಪವನ್ನು ನೈವೇದ್ಯ ಮಾಡಬೇಕು ಈ ಒಂದು ಪೂಜೆಯನ್ನು ಮಾಡುವಾಗ. ಪ್ರತಿದಿನವೂ ಕೂಡ 1 ಸ್ಪೂನ್ ಆಗಲಿ, 1/2 ಸ್ಪೂನ್ ಆಗಲಿ ಜೇನುತುಪ್ಪವನ್ನು ನೈವೇದ್ಯ ಮಾಡಬೇಕು ತಾಯಿಗೆ. ಆ ನೈವೇದ್ಯ ಮಾಡಿದಂತಹ ಜೇನುತುಪ್ಪನ ನೀವು ಈ 108 ಸತಿ ಏನು ಪಾರಾಯಣವನ್ನು ಮಾಡಿ ಶ್ಲೋಕವನ್ನು ಪೂಜೆ ಮುಗಿಸ್ತೀರಿ, ಆಮೇಲೆ ನೀವು ಆ ಜೇನುತುಪ್ಪವನ್ನು ನೀವು ಸೇವಿಸ್ತಾ ಬರಬೇಕು. ಈ ರೀತಿ ಸೇವನೆಯನ್ನು ಮಾಡ್ತಾ ಬಂದಾಗೆ ನಿಮಗೆ 48ರಿಂದ 50 ದಿನದಲ್ಲೇ ನಿಮಗೆ ನಿಮ್ಮ ಒಂದು ಆಸೆ ಅನ್ನುವಂಥದ್ದು ಪೂರ್ಣ ಆಗುತ್ತೆ. ಇನ್ನೊಂದು ಏನು ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ ಅಂತ ಹೇಳಿದ್ರೆ, ಈ ಒಂದು ಕಲ್ಯಾಣಕ್ಕಾಗಲಿ ಅಥವಾ ಬೇರೆ ಯಾವುದೇ ಒಂದು ವ್ರತಗಳನ್ನು ನಾನು ನಿಮಗೆ ಮಾಡಿ ಅಂತ ಹೇಳಿದಾಗ ನಿಮ್ಮ ಪ್ರಯತ್ನವೂ ಕೂಡ ಅದರಲ್ಲಿರಬೇಕು. ನೀವು ಹುಡುಗನ ಹುಡುಕ್ತಿರ್ಬೇಕು, ಹುಡುಗಿನ ಹುಡುಕ್ತಾ ಇರಬೇಕು. ಹಾಗೆಲ್ಲ ಇದ್ದು ನೀವು ಹುಡುಗ ಹುಡುಗಿನ ನೋಡ್ತಾ ಇದ್ದೀರಾ, ಆ ರೀತಿ ಏನಾದರೂ ಪ್ರಯತ್ನಗಳನ್ನ ಪಡ್ತಾ ಇದ್ದಾಗ ನಿಮಗೆ ಸೆಟ್ ಆಗ್ತಾ ಇಲ್ಲ ಅನ್ನುವಂಥ ಸಂದರ್ಭಗಳಲ್ಲಿ ಈ ಒಂದು ಪೂಜೆ ಮತ್ತು ವ್ರತ ಅನ್ನುವಂಥದ್ದು ನಿಮಗೆ ಸಹಾಯಕ್ಕೆ ಬರುತ್ತೆ ಅಂಥೇಳಿ. ನೀವೇನು ಪ್ರಯತ್ನವೇ ಮಾಡದೆ ಸುಮ್ಮನೆ ಕೂತ್ಕೊಂಡು ನನ್ನ ಮಗನ ಮದುವೆ ಆಗ್ತಾ ಇಲ್ಲ, ನನ್ನ ಮಗಳಿಗೆ ಮದುವೆ ಆಗ್ತಾ ಇಲ್ಲ ಅಂದರೆ ಅದು ನಡೆದೇ ಇರುವಂಥ ಮಾತು. ಹಾಗಾಗಿ ನಮ್ಮ ಪ್ರಯತ್ನವೂ ಕೂಡ ಇರಬೇಕು. ಆ ಪ್ರಯತ್ನಕ್ಕೆ ಆ ಮಹಾತಾಯಿ
ಕೃಪಾ ಕಟಾಕ್ಷ ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ. ನಾವೇನು ಪ್ರಯತ್ನ ಮಾಡ್ದೇನೆ ನಮಗೆ ಫಲ ಬೇಕು ಅಂದರೆ ಅದು ದಡ್ಡತನ ಅಲ್ವಾ. ಹಾಗಾಗಿ ನೀವು ಕೂಡ ಪ್ರಯತ್ನ ಪಡ್ತಾ ಇರಬೇಕು. ಪ್ರಯತ್ನ ಪಟ್ಟು ಈ ಒಂದು ಸ್ತೋತ್ರದ ಪಾರಾಯಣವನ್ನು ಮಾಡ್ತಾ ಇದ್ದರೆ ಶೀಘ್ರವಾಗಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ಕಲ್ಯಾಣ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಮತ್ತೊಬ್ಬರು ಒಂದಿಬ್ಬರು ಕೇಳ್ತಾ ಇದ್ರಿ. ನಮ್ಮ ಮಕ್ಕಳ ಪರವಾಗಿ ನಾವು ಮಾಡ್ಬೋದಾ ಈ ಸ್ತೋತ್ರವನ್ನು ಪಾರಾಯಣ ಮಾಡ್ಬೋದಾ ಅಂತ ಹೇಳಿ. ಯಾವಾಗಲೂ ಏನು ನಾನು ಹೇಳ್ತೀನಿ ಅಂದರೆ ಮಕ್ಕಳಿಗೆ ಯಾವಾಗ ಅವ್ರಾಗ ಅವರು ಊಟ ಮಾಡೋಕ್ಕೆ ಹೋಗ್ತಾರೆ, ಅವ್ರಾಗ ಅವರು ಓದೋಕ್ಕೆ ಬರೆಯೋಕ್ಕೆ ಬರ್ತಾರೆ, ಬಾಯಲ್ಲಿ ಮಾತಾಡುವಂಥ ಶಕ್ತಿ ಮಕ್ಕಳಿಗೆ ಬರುತ್ತೆ, ಆವಾಗ ಯಾವುದೇ ಒಂದು ಸ್ತೋತ್ರ ಇರಲಿ ವ್ರತ ಇರಲಿ ಪೂಜೆಗಳಿರಲಿ ಅವರೇ ಮಾಡಬೇಕು ಅನ್ನುವಂಥದ್ದು. ಯಾಕಂದರೆ ನೀವು ಹೇಳಿದಾಗ ನಿಮ್ಮಿಂದ ಫಲ ಅವ್ರಿಗೆ ಹೋಗೋದು ಅಂತಂದರೆ ಅದು ತುಂಬ ಕಷ್ಟ. ಹಾಗಾಗಿ ಅವರಾಗೆ ಅವರು ಪೂಜೆಯನ್ನು ಮಾಡುವಂಥದ್ದು ಖಂಡಿತ ನನಗೂ ಅರ್ಥ ಆಗುತ್ತೆ. ಯಾಕಂದರೆ ಹೆಣ್ಮಕ್ಳೇ ಆಗಲಿ ಗಂಡ್ಮಕ್ಳೇ ಆಗಲಿ ಈಗಂತೂ ತುಂಬ ಜನ ಹುಡುಕಿ ಹುಡುಕಿ ಸಾಕಾಗೋಗ್ಬಿಟ್ಟಿರ್ತಾರೆ ಹೆಣ್ಮಕ್ಳನ್ನ ಗಂಡ್ಮಕ್ಳನ್ನ. ಅವ್ರಿಗೂ ಮನಸ್ಸು ಖಂಡಿತವಾಗ್ಲೂ ನೋವಾಗಿರುತ್ತೆ, ಇಷ್ಟು ದಿನ ಆದರೂ ನನ್ನ ಜೀವನ ಸೆಟ್ಲ್ ಆಗಲಿಲ್ಲ ಅಂಥೇಳಿ ಖಂಡಿತವಾಗ್ಲೂ ನೋವಾಗುತ್ತೆ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಭಗವಂತನ ಬಳಿ ನಾವು ನಮ್ಮ ಕೋಪನ ತೋರಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಆ ಭಗವಂತ ಏನೇ ಮಾಡಿದ್ರೂ ನಾವು ಅವನಿಗೆ ಬಗ್ಗಲೇಬೇಕಾಗುತ್ತೆ, ನಾವು ಅವನ ಕಾಲನ್ನೇ ಹಿಡಿಬೇಕಾಗುತ್ತೆ. ಹಂಗಾಗಿ ದೇವ್ರ ಬಳಿ ನಾವು ನಮ್ಮ ಕೋಪ ತೋರಿಸ್ಕೊಳ್ಳೋದು ಹೋಗೋದು ಬೇಡ. ನಂಬಿಕೆಯಿಂದ ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಇದ್ದೀನಿ ತಾಯಿ, ನನ್ನ ಜೀವನವನ್ನು ಉದ್ಧರಿಸು ಅಂಥೇಳಿ ತಾಯಿಯನ್ನು ಕೇಳಿಕೊಂಡು ನೀವು ಸ್ತೋತ್ರ ಪಾರಾಯಣವನ್ನು ಮಾಡಿದ್ದೇ ಆದರೆ ಖಂಡಿತ ಆ ಭಗವತಿ ನಿಮಗೆ ಕರುಣೆ ತೋರೇ ತೋರ್ತಾಳೆ ಅಂತ ಹೇಳ್ತೀನಿ ನಾನು ಈ ಮೂಲಕ. ಹಾಗಾಗಿ ಏನೇ ಮನಸ್ತಾಪ ಬೇಜಾರಿದ್ದರೂ ಕೂಡ ನೀವು ಪೂಜೆಯನ್ನು ಮಾಡಲೇಬೇಕು. ನೀವೇ ಮಕ್ಕಳೇ ಪೂಜೆ ಮಾಡಬೇಕು, ತಂದೆ ತಾಯಿ ಪೂಜೆ ಮಾಡಿ ಅದನ್ನು ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ನಾವು ಇದು ಮಾಡ್ತೀವಿ ಅಂದರೆ ಅದು ಸ್ವಲ್ಪ ಕಷ್ಟ ಆ ರೀತಿ ಆದಾಗ. ಹಾಗಾಗಿ ಸಾಧ್ಯವಾದಷ್ಟು ಮಕ್ಕಳಿಗೆ ಮನವನ್ನು ಒಲಿಸಿ ನೀವು ಪೂಜೆ ಮಾಡುವಂತೆ ಅವ್ರಿಗೆ ಉತ್ತೇಜನ ನೀಡಿ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತೀನಿ. ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇನ್ ಕೇಸ್ ಇಲ್ಲ ಮೇಡಮ್ ಅವ್ರು ಮಾಡ್ತಾನೆ ಇಲ್ಲ ಅಂತ ಅನ್ನುವಂಥವ್ರು ನೀವು ಪ್ರಯತ್ನ ಪಡ್ಬೋದು, ಪ್ರಯತ್ನ ಪಡಿ ಅಂತ ನಾನು ಹೇಳ್ತೀನಿ ಹೊರತು ಯಾವುದೇ ರೀತಿ ನಾನು ಭರವಸೆ ಕೊಡೋದಿಲ್ಲ. ಹಾಗಾಗಿ ಪ್ರಯತ್ನ ಪಡಿ, ಆ ತಾಯಿ ನಿಮ್ಮ ಒಂದು ಕಷ್ಟಕ್ಕೆ ಖಂಡಿತವಾಗ್ಲೂ ಮಿಡಿತಾಳೆ ಅನ್ನುವಂಥದ್ದು ಭಾವಿಸ್ತೀನಿ ನಾನು, ಮಿಡಿಲಿ ಅಂಥೇಳಿ. ಹಾಗಾಗಿ ನೀವು ಬೇಕಾದರೆ ಹೇಳಿ, ಈ ಶ್ಲೋಕವನ್ನು ಪಾರಾಯಣ ಮಾಡಿ, ಆ ಜೇನುತುಪ್ಪ ಏನಿರುತ್ತೆ ನೈವೇದ್ಯ ಅದನ್ನು ನಿಮ್ಮ ಮಕ್ಕಳಿಗೆ ತಿನ್ನಿಸಿ ಅಂತ ಹೇಳ್ತೀನಿ. ಇದಾಗಿತ್ತು ಈ ಒಂದು ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊತಿದ್ದೀನಿ ಕ್ಲೀನಾಗಿ ಎಲ್ಲ ವಿವರವಾಗಿ ಅಂತ ಅನ್ಕೋತೀನಿ. ಏನಾದರೂ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಕೇಳ್ಬೋದು ಪ್ರಶ್ನೆನ, ನಾನು ನಿಮಗೆ ಅಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ ಸ್ನೇಹಿತರೆ, ಹೋಗಿ ಬರ್ತೀನಿ.